ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಶೇಖರ್ ವಾಣಿಜ್ಯ ಪಾಠಶಾಲೆ ಫ್ರೆಂಡ್ಸ್ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ದ ನ್ಯೂ ಟಾಪಿಕ್ ಕಾಲ್ಸ್ ಆನ್ ಶೇರ್ಸ್ ಇನ್ ಸಿ ಎಲ್ ಎಸ್ ಪಿ ಸ್ನೇಹಿತರೆ ಕಂಪ್ನಿ ತನಗೆ ಬೇಕಾದ ಬಂಡವಾಳವನ್ನು ಸಂಗ್ರಹಿಸೋದಕ್ಕೆ ಸಾರ್ವಜನಿಕರಿಗೆ ಷೇರು ಅಥವಾ ಸಾಲಪತ್ರಗಳನ್ನು ಖರೀದಿಸೋದಕ್ಕೆ ಪ್ರಾಸ್ಪೆಕ್ಟಸ್ನ ಕೊಡೋ ಮೂಲಕ ಆಹ್ವಾನವನ್ನು ನೀಡುತ್ತೆ ಸಾರ್ವಜನಿಕರು ಷೇರು ಅಥವಾ ಸಾಲಪತ್ರಗಳಿಗೆ ಅರ್ಜಿಯನ್ನು ಹಾಕ್ತಾರೆ ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಷೇರು ಅಥವಾ ಸಾಲಪತ್ರಗಳನ್ನು ಹಂಚಲಾಗುತ್ತೆ ಅದನ್ನೇ ನಾವು ಅಲಾಟ್ಮೆಂಟ್ ಆಫ್ ಶೇರ್ಸ್ ಅಂತ ಕರಿತೀವಿ ಷೇರುಗಳನ್ನು ಹಂಚಿದ ಮೇಲೆ ಯಾರು ಅಲಾಟಿ ಇರ್ತಾರೆ ಅವರು ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಅಂದರೆ ಎಷ್ಟು ಶೇರ್ಸ್ನ ಹಂಚಲಾಗಿರುತ್ತೆ ಆ ಶೇರುಗಳ ಫೇಸ್ ವ್ಯಾಲ್ಯೂವನ್ನು ಪೇ ಮಾಡೋದಕ್ಕೆ ಜವಾಬ್ದಾರನಾಗಿರ್ತಾನೆ ಕಂಪ್ನಿ ಸಹ ಯಾವಾಗ ಅದಕ್ಕೆ ಬಂಡವಾಳ ಅವಶ್ಯಕತೆ ಇರುತ್ತೆ ಆಗ ಅದನ್ನು ಅಲಾಟೀಸ್ ಕಡೆಯಿಂದ ಸಂಗ್ರಹಿಸುವಂತಹ ಹಕ್ಕು ಅವರಿಗೆ ಇರುತ್ತೆ the allotment of shares creates an obligation on the part of the allottee to pay the face value of shares and also it is the right of the company to collect face value as and when required face value of shares usually collected in five stages ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಆ್ಯಂಡ್ ಫೈನಲ್ ಕಾಲ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ಪೇಯ್ಡ್ ಇನ್ ದ ಇನಿಷಿಯಲ್ ಸ್ಟೇಜಸ್ ಪ್ರಾರಂಭಿಕ ಹಂತಗಳಲ್ಲಿ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿನ ಪೇ ಮಾಡಲಾಗಿರುತ್ತೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಕಾರ ಅಪ್ಲಿಕೇಶನ್ ಮನಿ ಮಸ್ಟ್ ನಾಟ್ ಲೆಸ್ ದ್ಯಾನ್ ಫೈವ್ ಪರ್ಸೆಂಟ್ ಆಫ್ ಫೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅದಕ್ಕೆ ಅದರಲ್ಲಿ ಐದು ಪರ್ಸೆಂಟ್ಗಿಂತ ಕಡಿಮೆ ಅಮೌಂಟನ್ನು ನಾವು ಅಪ್ಲಿಕೇಶನ್ ಸ್ಟೇಜಲ್ಲಿ ಕಲೆಕ್ಟ್ ಮಾಡುವ ಹಾಗಿಲ್ಲ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ರುಪೀ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ ಶೇರ್ ಒಂದು ಶೇರ್ದು ಹಂಡ್ರೆಡ್ ರುಪೀ ಫೇಸ್ ವ್ಯಾಲ್ಯೂ ಇದೆ ಅಂತ ಅಂದ್ಕೊಳ್ಳೋಣ ಅದರಲ್ಲಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಇರಬಾರ್ದು ಯಾವುದು ಅಪ್ಲಿಕೇಶನ್ ಮನಿ

ಕಾಲ್ಸ್ ಅದನ್ನು ಕಾಲ್ಸ್ ಮುಖಾಂತರ ಕಲೆಕ್ಟ್ ಮಾಡ್ತೀವಿ ಇಲ್ಲಿ ಕಾಲ್ಸ್ ಅಂತಂದರೆ ಈಗ ಕಂಪ್ನಿ ಏನು ರಿಮೈನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಇದೆಯಲ್ವೋ ಅದನ್ನು ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಸಿಕ್ಸ್ಟಿ ರುಪೀಸ್ ಏನಿದೆಯಲ್ವ ಅದನ್ನು ಟ್ವೆಂಟಿ ರುಪೀಸು ಫಸ್ಟ್ ಕಾಲಲ್ಲಿ ಕಲೆಕ್ಟ್ ಮಾಡ್ಬೋದು ಟ್ವೆಂಟಿ ರುಪೀಸು ಸೆಕೆಂಡ್ ಕಾಲಲ್ಲಿ ಕಲೆಕ್ಟ್ ಮಾಡ್ಬೋದು ಆ್ಯಂಡ್ ಟ್ವೆಂಟಿ ರುಪೀಸು ಫೈನಲ್ ಕಾಲಲ್ಲಿ ಕಲೆಕ್ಟ್ ಮಾಡ್ಬೋದು ಹಿಂಗೆ ರಿಮೈನಿಂಗ್ ಬ್ಯಾಲೆನ್ಸನ್ನು ಕಂಪ್ನಿ ಕಲೆಕ್ಟ್ ಮಾಡ್ಬೋದು ದೇರ್ ಈಸ್ ನೋ ಆಬ್ಲಿಗೇಷನ್ ಆನ್ ದಿ ಪಾರ್ಟ್ ಆಫ್ ಮೆಂಬರ್ ಟು ಪೇ ದ ಕಾಲ್ ಮನಿ ಅನ್ಲೆಸ್ ಇಟ್ ಈಸ್ ಕಾಲ್ಡ್ ಬೈ ಕಂಪ್ನಿ ಇಲ್ಲಿ ಯಾರ ಮೆಂಬರ್ ಇದ್ದಾರೆ ಅವರು ಕಂಪ್ನಿ ಕಾಲ್ ಮಾಡಿದರೆ ಮಾತ್ರ ಮನಿ ಪೇಮೆಂಟ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಪೇಮೆಂಟ್ ಮಾಡುವಂತಹ अवश्यकते इल्ला। साथ अदरे कॉल अंदरे ये नोंटा नोडना। कॉल्स ऑन शेयर्स। कॉल इज ए डिमांड मेड बाय द कंपनी ऑन इट्स शेयर होल्डर्स टू पे होल और पार्ट ऑफ़ द बैलेंस रिमेनिंग अनपेड ऑन ईच शेयर।

ಎಷ್ಟು ರಿಮೈನಿಂಗ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಇತ್ತು ಆ ಬ್ಯಾಲೆನ್ಸನ್ನು ಪೇ ಮಾಡಿ ಅಂತ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಟ್ ಎನಿ ಟೈಮ್ ಯಾವಾಗ ಮಾಡ್ಬೋದು ಅಟ್ ಎನಿ ಟೈಮ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ಕಂಪ್ನಿ ಸೊ ಕಾಲ್ ಈಸ್ ಎ ಡಿಮ್ಯಾಂಡ್ ಮೇಡ್ ಬೈ ಕಂಪ್ನಿ ಆನ್ ಇಟ್ಸ್ ಮೆಂಬರ್ಸ್ ಟು ಪೇ ದ ಹೋಲ್ ಆರ್ पार्ट आफ द बैलेन्मेनिंग अन्पेड अट एनी टाइम ड्यूरींग द कंटिवेंस आफ कंपनी इस कॉल एस एंड कॉल अर सो बे ना कॉलबा नो दे आर सम रिक्वयर्मेंट फॉर् मेकिंग वालीड कॉल let us go on by one. first requirement, board of directors resolution. board of directors resolution is compulsorily to make an calls on shares. pass a resolution in board of directors meeting. such resolution involves amount of call, place of payment,

Date of payment, and the yau date in the yaw date a new payment And mode of payment, adani yeng payment arveko. Cash, or check, or other means. This should be mentioned in the board of directors resolution. Is the first requirement. Second requirement of valid call is uniform basis. Under section 91, the amount called on shares should be uniform.

ಟ್ವೆಂಟಿ ಫೈವ್ ರುಪೀಸ್ಗಿಂತ ಜಾಸ್ತಿ ಇರಬಾರದು ಅಂದರೆ ಟ್ವೆಂಟಿ ಫೈವ್ ರುಪೀಸ್ಗಿಂತ ಕಡಿಮೆ ಅಮೌಂಟನ್ನೇ ನಾವು ಕಾಲಲ್ಲಿ ಕಲೆಕ್ಟ್ ಇರಬೇಕು ಇದು ಫಸ್ಟ್ ಕಂಡೀಷನ್ ಸೆಕೆಂಡ್ ಕಂಡೀಷನ್ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ ಒನ್ ಮಂತ್ ಡಿಫ್ರೆನ್ಸ್ ಬಿಟ್ವೀನ್ ಈಚ್ ಕಾಲ್ ಫಾರ್ ಎಕ್ಸಾಂಪಲ್ ಫಸ್ಟು ಏಪ್ರಿಲ್ಗೆ ನಾವು ಫಸ್ಟ್ ಕಾಲ್ ಮಾಡಿದ್ದೀವಿ ಅಂತಂದರೆ ಆ ಕಾಲ್ ಮಾಡಿದಿಂದ ಒನ್ ಮಂತ್ ಡಿಫ್ರೆನ್ಸ್ ಇರಬೇಕು ಮಿನಿಮಮ್ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ ಒನ್ ಮಂತ್ ಡಿಫ್ರೆನ್ಸ್ ಅಂದರೆ ನಾವು ತರ್ಟಿಯೇತ್ ಏಪ್ರಿಲ್ವರೆಗೆ ನಾವು ನೆಕ್ಸ್ಟ್ ಕಾಲ್ ಮಾಡೋಂಗಿಲ್ಲ ಆಫ್ಟರ್ ತರ್ಟಿ ಏತ್ ವಿಲ್ ಗೋ ಫಾರ್ ದ ಅನದರ್ ಕಾಲ್ ಇದು ಸೆಕೆಂಡ್ ಕಂಡೀಷನ್ ಥರ್ಡ್ ಕಂಡೀಷನ್ ದ ನೋಟಿಸ್ ಆಫ್ ಕಾಲ್ ಶುಡ್ ನಾಟ್ ಲೆಸ್ ದ್ಯಾನ್ ಫೋರ್ಟೀನ್ ಡೇಸ್ ಇಲ್ಲಿ ಕಾಲ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಬಿ ಸೆಂಡ್ ಕಾಲ್ ಲೆಟರ್ಸ್ ಟು ದ ಅಲಾಟೀಸ್ ಆ ಕಾಲ್ ಲೆಟರ್ ನೋಟಿಸ್ ಇದೆಯಲ್ವಾ ದಟ್ ಶುಡ್ ಬಿ ನಾಟ್ ಲೆಸ್ ದೆನ್ ಫೋರ್ಟೀನ್ ಡೇಸ್ ಕನಿಷ್ಠ ಹದಿನಾಲ್ಕು ದಿನಗಳ ನೋಟಿಸನ್ನು ಶೇರ್ ಹೋಲ್ಡರ್ಸ್ಗೆ ಕಲಿಸ್ಬೇಕಾಗತ್ತೆ ಇದು ಥರ್ಡ್ ಕಂಡೀಷನ್ ಫೋರ್ತ್ ಕಂಡೀಷನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಪವರ್ ಟು ಐದರ್ ಕ್ಯಾನ್ಸಲ್ ಆರ್ ಪೋಸ್ಟ್ಪೋನ್ ದ ಕಾಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಕಂಪ್ಲೀಟ್ ಪವರ್ ಇರುತ್ತೆ ಐದರ್ ದೆ ಕ್ಯಾನ್ ಕ್ಯಾನ್ಸಲ್ ಆರ್ ಪೋಸ್ಟ್ಪೋನ್ ಕಾಲ್ ಅದನ್ನು ಮುಂದಕ್ಕೆ ಆಗ್ಬೋದು ಅಥವಾ ಕಾಲನ್ನೇ ಕ್ಯಾನ್ಸಲ್ ಬೇಕಾದರೂ ಕೂಡ ಮಾಡ್ಬೋದು ಅಂಡ್ ಫಿಫ್ತ್ ಕಂಡೀಷನ್ ದ ಜಾಯಿಂಟ್ ಹೋಲ್ಡರ್ಸ್ ಆರ್ ಜಾಯಿಂಟ್ಲಿ ಲಯಬಲ್ ಟು ಪೇ ಕಾಲ್ ಅಮೌಂಟ್ ಇನ್ ಕೇಸ್ ದೇರ್ ಆರ್ ಎ ಜಾಯಿಂಟ್ ಶೇರ್ ಹೋಲ್ಡರ್ಸ್ ಫಾರ್ ದ ಶೇರ್ಸ್ ಇಬ್ಬರು ಸೇರಿ ಶೇರ್ಸ್ನ ಕೊಂಡ್ಕೊಂಡಿದ್ರೆ ಇಬ್ಬರೂ ಕೂಡ ಜಾಯಿಂಟ್ಲಿ ಏನಾಗ್ತಾರೆ ರೆಸ್ಪಾನ್ಸಿಬಲ್ ಆಗ್ತಾರೆ ಅವರಿಬ್ಬರೂ ಕೂಡ ಸೇರಿ ಕಾಲ್ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ವ್ಯಾಲಿಡ್ ಕಾಲ್ ವೆನ್ ವಿ ಫಾಲೋ ಆಲ್ ದೀಸ್ ರಿಕ್ವೈರ್ಮೆಂಟ್ ಅವರ್ ಕಾಲ್ ಬಿಕಮ್ಸ್ ಎನ್ ವ್ಯಾಲಿಡ್ ಕಾಲ್ ಹುಡು ನೆಕ್ಸ್ಟ್ ಒನ್ ನೆಕ್ಸ್ಟ್ ಟಾಪಿಕ್ ಪ್ರೊಸೀಜರ್ ಆಫ್ ಮೇಕಿಂಗ್ ಕಾಲ್ಸ್

Call letter, it is a letter which specifies the details about particular call made by company and it is payable by the member. This call letter should be sent to the shareholders or members not less than 14 days in advance. ಈ ಕಾಲ್ ಲೆಟರಲ್ಲಿ ಕಾಲ್ ಎಷ್ಟು ಅಮೌಂಟ್ ಮಾಡಿದ್ದಾರೆ ಯಾವ ಥರ ಪೇ ಮಾಡಬೇಕು ಅದೆಲ್ಲ ಡೀಟೇಲ್ಸನ್ನು ಕಾಲ್ ಲೆಟರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಇದು ತರ್ಡ್ ಸ್ಟೆಪ್ ಫೋರ್ತ್ ಸ್ಟೆಪ್ ಪೋಸ್ಟಿಂಗ್ ದ ಕಾಲ್ ಲೆಟರ್ಸ್ ದ ಕಾಲ್ ಲೆಟರ್ಸ್ ಆರ್ ಟು ಬಿ ಪೋಸ್ಟೆಡ್ ಟು ದ ರಿಜಿಸ್ಟರ್ಡ್ ಅಡ್ರೆಸ್ ಆಫ್ ದ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಪಬ್ಲಿಷ್ ಇನ್ ದ ನೋಟೀಸ್ ಇನ್ ನ್ಯೂಸ್ ಪೇಪರ್ಸ್

ಕಾನೂನಿನ ಪ್ರಕಾರ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ದಟ್ ಕಂಪಲ್ಸರಿಲಿ ವಿ ಹ್ಯಾವ್ ಟು ಬಿ ಸೆಂಡ್ ದ ಕಾಲ್ ಲೆಟರ್ಸ್ ಟು ದ ಮೆಂಬರ್ಸ್ ಫಿಫ್ತ್ ಸ್ಟೆಪ್ ಬ್ಯಾಂಕ್ ಅಕೌಂಟ್ ಅಕಾರ್ಡಿಂಗ್ ಟು ದ ಕಂಪ್ನೀಸ್ ಆ್ಯಕ್ಟ್ ಕಾಲ್ ಅಮೌಂಟ್ ಶುಡ್ ಬಿ ಕಲೆಕ್ಟೆಡ್ ಥ್ರೂ ಎ ಸೆಪರೇಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಕಾಲ್ಸಲ್ಲಿನ ಅಮೌಂಟನ್ನು ಹೆಂಗೆ ಕಲೆಕ್ಟ್ ಮಾಡಬೇಕು ಅಂತಂದರೆ ಆಗಲೇ ಸ್ಪೆಸಿಫೈ ಮಾಡಿದೆ ಬ್ಯಾಂಕ್ ಮೂಲಕ ಕಲೆಕ್ಟ್ ಮಾಡ್ತೀವಿ ಯಾವ ಅಕೌಂಟನ್ನು ಅದಕ್ಕೆ ಒಂದು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಕಲೆಕ್ಟೆಡ್ ಥ್ರೂ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಆ ಸೆಪ್ರೇಟ್ ಬ್ಯಾಂಕ್ ಅಕೌಂಟ್ ನಂಬರನ್ನು ಎಲ್ಲರೂ ಕೊಟ್ಟಿರಬೇಕು ಆ ಸೆಪ್ರೇಟ್ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡಿ ಡೆಪಾಸಿಟ್ ಮಾಡಲಾಗುತ್ತೆ ಸೊ ದಿಸ್ ಇಸ್ ದ ಫಿಫ್ತ್ ಸ್ಟೆಪ್ ಅಂಡ್ ಲಾಸ್ಟ್ ಸ್ಟೆಪ್ ಈಸ್ ಡಿಫಾಲ್ಟರ್ಸ್ ಲಿಸ್ಟ್

Procedure of making calls. Friends, today we are discussed the calls on shares and the requirement of valid calls and procedure of making calls. Thank you for watching. this video is Like share comment subscribe ఎల్గూ e ధన్యవాద